ನಾಡಿನೆಲ್ಲೆಡೆ ಗೌರಿ ಗಣೇಶದ ಸಂಭ್ರಮ. ಹೀಗಾಗಿ ಸಾಂಸ್ಕೃತ್ ನಗರ ಮೈಸೂರಿನಲ್ಲೂ ಕೂಡ ಗಣಪನ ಆರಾಧನೆಗೆ ಸಜ್ಜಾಗಿದೆ. ಮೈಸೂರಿನ 101 ಗಣಪತಿ ದೇವಾಲಯ ಇದೆ, ಇಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗ್ತಾ ಇದೆ, ಹಾಗೂ ಏನು ಮಹಾ ಅಭಿಷೇಕ, ತದಾದ ನಂತರ ಕವಚಧಾರಣೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂಜಾನೆಯಿಂದಲೇ 101 ಗಣಪತಿಯ ದರ್ಶನವನ್ನು ಮಾಡೋದಕ್ಕೆ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕೆ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಮೈಸೂರಿನ ಭಾಗದಲ್ಲೇ ಮೊಟ್ಟ ಮೊದಲು 101 ಗಣಪತಿಗಳ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ. ಹೀಗಾಗಿ ಮೈಸೂರು ಸಾಕಷ್ಟು ಮೊದಲುಗಳಿಗೆ ಹೆಸರುವಾಸಿಯಾಗಿದೆ. ಹೀಗಾಗಿ ಈ ಒಂದು ವಿಶೇಷವಾದಂಥ ಗಣಪತಿಗಳನ್ನು ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಮೈಸೂರು, ಚಾಮರಾಜನಗರ, ಬೆಂಗಳೂರು ಇತರ ಭಾಗಗಳಿಂದಲೂ ಬರ್ತಾರೆ. ಒಂದೊಂದು ಮೂರ್ತಿಯು ಕೂಡ ವಿಭಿನ್ನವಾದ ರೀತಿಯಲ್ಲಿ ಗಣೇಶನ ಅವತಾರಗಳನ್ನು, ಭಂಗಿಗಳನ್ನು ತೋರಿಸುವಂಥ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಮುಂಜಾನೆಯಿಂದಲೇ ದೇವರಿಗೆ ವಿಶೇಷ ಅಭಿಷೇಕಗಳನ್ನ ಮಾಡಲಾಗ್ತಾ ಇದೆ. ಸಂಜೆ ವೇಳೆಗೆ ಕೂಡ ಮಹಾ ಅಭಿಷೇಕ ಇರ್ತಕ್ಕಂಥದ್ದು, ಮಹಾಪೂಜೆ ಇರ್ತಕ್ಕಂಥದ್ದು. ಹೀಗಾಗಿ ಭಕ್ತಾದಿಗಳು ಕೂಡ ಸರತಿ ಸಾಲಿನಲ್ಲಿ ನಿಂತು ವಿಘ್ನ ವಿನಾಯಕರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಮೈಸೂರು ಭಾಗದಲ್ಲಿ ಮನೆಗಳಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಕೂಡ ಅಥವಾ ಬಡಾವಣೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಕೂಡ 101 ಗಣಪತಿ ದೇವರನ್ನು ಅಥವಾ ದೇವಾಲಯಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಮಾಡಿದ್ರೆ ಏನು ಸುಖ ಪ್ರಾಪ್ತಿಯಾಗುತ್ತೆ ಅಥವಾ ಏನು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ವರಿಕೆ. ಹೀಗಾಗಿ ಈ ನಿಟ್ಟಿನಲ್ಲಿ ಮೈಸೂರಿನ ವಿವಿಧ ಭಾಗಗಳಿಂದಲೂ ಕೂಡ ಭಕ್ತಾದಿಗಳು ಬಂದಿರತಕ್ಕಂಥದ್ದು ಹಾಗೂ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಮಾಡತಕ್ಕಂಥದ್ದು. ಏನು ಮೈಸೂರಿಗರು 101 ಗಣಪತಿ ಅಂದರೆ ಮೈಸೂರಿಗರಿಗೂ ಈ ಒಂದು ದೇವಾಲಯಕ್ಕೂ ಸಾಕಷ್ಟು ಅವಿನಾವ ಸಂಬಂಧ. ಈ ಹಿಂದೆ ಈ ಒಂದು ಜಾಗದಲ್ಲಿ 101 ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಿದ್ರು, ತದಾದ ನಂತರ ಬೆಳವಣಿಗೆಯಲ್ಲಿ ದೇವಾಲಯನ ಕೂಡ ನಿರ್ಮಿಸ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡೋದಕ್ಕೆ ಇಲ್ಲಿನ ಮುಖ್ಯ ಅರ್ಚಕರಿದ್ದಾರೆ, ಅವರೊಟ್ಟಿಗೆ ಮಾತಾಡೋಣ. ಗುರುಗಳೇ ನಮಸ್ತೆ. ಇವತ್ತು ವಿಶೇಷವಾಗಿ ಗಣಪತಿ ಹಬ್ಬ, ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಏನು ಇತಿಹಾಸ ಅಂತೇಳಿ? ಒಂದೇ ಸ್ಥಳದಲ್ಲಿ 101 ಗಣಪತಿ ಇರುವುದೇ ವಿಶೇಷ. ಹಿಂದೆ ಮನೆ ಮನೆಗಳಿಗೆ ಹೋಗಿ 101 ಗಣಪತಿಯ ದರ್ಶನ ಮಾಡ್ತಾಯಿದ್ರು, ಈಗ ಒಂದೇ ಕಡೆ ಇರೋದರಿಂದ ನಾಡಿನಾದ್ಯಂತ ಜನರು ಬಂದು ಈ 101 ಗಣಪತಿಯ ದರ್ಶನ ಮಾಡ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಒಂದೇ ಚೌತಿ ಚಂದ್ರ ದರ್ಶನ ದೋಷ ನಿವಾರಣೆಗೋಸ್ಕರ 101 ಗಣಪತಿ ದರ್ಶನ ಮಾಡಿದ್ರೆ ಆ ದೋಷ ನಿವಾರಣೆ ಆಗುತ್ತದೆ. ಅದರಿಂದಾಗಿ ಜನ ಇಲ್ಲಿಗೆ ಬಂದು ದರ್ಶನ ಮಾಡ್ತಾರೆ. ಈ ದಿನ ಸ್ವಾಮಿಗೆ ವಿಶೇಷವಾಗಿ 28 ಮಂಗಳ ದ್ರವ್ಯಗಳು, ಈಗ ಅಲ್ಲೊಂದು ಬೋರ್ಡ್ ಹಾಕಿದ್ದೀವಿ, 28 ನಕ್ಷತ್ರಗಳು ಅಂದರೆ ಒಂದು ಅಭಿಜಿತ್ ಅಂತ ಒಂದು ಸೇರ್ಕೊಳ್ಳುತ್ತೆ. ಆ 28 ನಕ್ಷತ್ರಗಳಿಗೆ ಅನುಗುಣವಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಈಗ 28 ಮಂಗಳ ದ್ರವ್ಯಗಳಿಂದ ಸ್ವಾಮಿಗೆ ರುದ್ರಾಭಿಷೇಕ ನೆರವೇರುತ್ತದೆ. ಸಂಜೆ 4:30ಕ್ಕೆ ಮಹಾಮಂಗಳಾರತಿ, ಅರ್ಜುನ್ ಅವಧೂತರಿಂದ ದಿವ್ಯ ಸ್ಥಾನದಲ್ಲಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನೆರವೇರುತ್ತದೆ. ಏನು ದೇವಾಲಯದ ಅರ್ಚಕರ ಮಾತಾಗಿರ್ತಕ್ಕಂಥದ್ದು, ಏನು ಈ ಒಂದು ದೇವರ ದರ್ಶನವನ್ನು ಮಾಡಿದ್ರೆ ಏನು ಚಂದ್ರ ದರ್ಶನದ ಒಂದು ರೀತಿಯಾದಂಥ ದೋಷ ಏನಿದೆ ಅದು ನಿವಾರಣೆ ಆಗುತ್ತೆ. ಹೀಗಾಗಿ ಸಹಸ್ರ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಭಿಪ್ರಾಯ. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ವಿ ಮಾತು, ನ್ಯೂಸ್ ಒನ್ ಕನ್ನಡ, ಮೈಸೂರು.